ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಪಾವಗಡ ಶಾಸಕ ವೆಂಕಟರಮಣಪ್ಪ ಹಾಗೂ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮೂಲಕ ಉಪಮುಖ್ಯಮಂತ್ರಿಯ ಜೊತೆ ಎರಡು ಸಚಿವ ಸ್ಥಾನದ ಅವಕಾಶ ತುಮಕೂರು ಜಿಲ್ಲೆಗೆ ಸಿಕ್ಕಂತಾಗಿದೆ. ರಾಜ್ಯ ಸಚಿವ ಸಂಪುಟದಲ್ಲಿ ತುಮಕೂರು ಜಿಲ್ಲೆಗೆ ಬಂಪರ್ ಅವಕಾಶ ಸಿಕ್ಕಿದೆ. ಉಪಮುಖ್ಯಮಂತ್ರಿ ಡಾ ಪರಮೇಶ್ವರ್ ಜೊತೆಗೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಪಾವಖಾಡ ಶಾಸಕ ವೆಂಕಟರಮಣಪ್ಪ ಸಂಪುಟಗಳ ದರ್ಜೆ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಕಾಂಗ್ರೆಸ್ನ ವೆಂಕಟರಮಣಪ್ಪ ಎರಡನೇ ಬಾರಿ ಮಂತ್ರಿ ಪದವಿ ಪಡೆದರೆ ಸತತ ನಾಲ್ಕು ಬಾರಿ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಮೊದಲ ಬಾರಿಗೆ ಸಚಿವ ಸಂಪುಟ ಸೇರಿದರು. 2018ರಲ್ಲಿ ಪಕ್ಷೇತರರಾಗಿ ಪಾವಖಾಡದಿಂದ ಗೆದ್ದಿದ್ದ ವೆಂಕಟರಮಣಪ್ಪ ಬಿಜೆಪಿ ಸರ್ಕಾರ ಬೆಂಬಲಿಸಿ ಮಂತ್ರಿಯಾಗಿದ್ದರು. ಆಗ ವೆಂಕಟರಮಣಪ್ಪರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿರಲಿಲ್ಲ. ಆಗ ಕಾಂಗ್ರೆಸ್ನಿಂದ ಡಾ ಗಾಯತ್ರಿ ದೇವಿ ಸ್ಪರ್ಧಿಸಿ 21,397 ಮತ ಪಡೆದಿದ್ದರು. ಜೆಡಿಎಸ್ನ ತಿಮ್ಮರಾಯಪ್ಪ 29,894 ಮತ ಗಳಿಸಿದ್ದಾರೆ. ಪಕ್ಷೇತರ ವೆಂಕಟರಮಣಪ್ಪ 43,607 ಮತ ಪಡೆದು ವಿಧಾನಸಭೆಗೆ ಆಯ್ಕೆಯಾದರು. ಆ ಸಂದರ್ಭದಲ್ಲಿ ಬಿಜೆಪಿ ಬೆಂಬಲಿಸಿ ಸಿಎಂ ಯಡಿಯೂರಪ್ಪರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಈ ಬಾರಿ ಕಾಂಗ್ರೆಸ್ನಿಂದ ಗೆದ್ದ ವೆಂಕಟರಮಣಪ್ಪ ಮೈತ್ರಿ ಸರ್ಕಾರದ ಸಚಿವ ಸಂಪುಟ ಸೇರಿದ್ದಾರೆ. ಈ ಮೂಲಕ ಪಾವಗಡ ಕ್ಷೇತ್ರಕ್ಕೆ ಎರಡನೇ ಬಾರಿ ಸಚಿವ ಸ್ಥಾನದ ಗೌರವ ತಂದುಕೊಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಂತ್ರಿಯಾಗಿದ್ದಾರೆ. 35 ವರ್ಷಗಳ ನಂತರ ಗುಬ್ಬಿ ಕ್ಷೇತ್ರಕ್ಕೆ ಸಚಿವ ಸ್ಥಾನದ ಸ್ಥಾನಮಾನ ದೊರಕಿದೆ. ಗುಬ್ಬಿ ತಾಲೂಕು ಸರ್ವೆಗಾರನ ಪಾಳ್ಯದ ಮಂಗಳಮ್ಮ ರಾಮಗೌಡರ ಎರಡನೇ ಪುತ್ರ ಎಸ್ಆರ್ ಶ್ರೀನಿವಾಸ್ ಆಕಸ್ಮಿಕವಾಗಿ ರಾಜಕೀಯ ಪ್ರವೇಶ ಮಾಡಿದವರು. 2001ರಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಸಿಎಸ್ಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲ್ಲುವ ಮೂಲಕ ಎಸ್ಆರ್ ಶ್ರೀನಿವಾಸ್ ರಾಜಕೀಯಕ್ಕೆ ಬಂದರು. ಆಗಿನ ಗುಬ್ಬಿ ಶಾಸಕ ವೀರಣ್ಣಗೌಡರ ಅಕಾಲಿಕ ಮರಣದಿಂದ ತೆರವಾದ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಎಸ್ಆರ್ ಶ್ರೀನಿವಾಸ್ ಪಕ್ಷೇತರರಾಗಿ ಸ್ಪರ್ಧಿಸಿ ಗೆಲುವು ಪಡೆದರು. ನಂತರ ಜೆಡಿಎಸ್ ಸೇರಿ 2008, 2013 ಹಾಗೂ 2018ರ ಚುನಾವಣೆಯಲ್ಲಿ ಸತತವಾಗಿ ನಾಲ್ಕು ಬಾರಿ ಗೆದ್ದು ಗುಬ್ಬಿ ಕ್ಷೇತ್ರದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದರು. 53 ವರ್ಷ ವಯಸ್ಸಿನ ಶಾಸಕ ಶ್ರೀನಿವಾಸ್ ಬಿಎ ಪದವೀಧರರು. ಕ್ಷೇತ್ರದ ಜನರಲ್ಲಿ ವಾಸಣ್ಣ ಎಂದೇ ಜನಪ್ರಿಯರಾಗಿದ್ದಾರೆ. ವೆಂಕಟರಮಣಪ್ಪ ಹಾಗೂ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಯಾವ ಖಾತೆ ದೊರೆಯಬಹುದು, ಇಬ್ಬರಲ್ಲಿ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ತುಮಕೂರಿನಲ್ಲಿ 723 ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ನೀಡಲಾಯಿತು. ಪೌರ ಕಾರ್ಮಿಕರು ಕಡ್ಡಾಯವಾಗಿ ಸುರಕ್ಷತಾ ಪರಿಕರಗಳನ್ನು ಧರಿಸಿ ಕಾರ್ಯನಿರ್ವಹಿಸಬೇಕೆಂದು ಸಫಾಯಿ ಕರ್ಮಚಾರಿ ಆಯೋಗದ ಕಾರ್ಯದರ್ಶಿ ನಟರಾಜ್ ಕರೆ ನೀಡಿದರು. ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಹಾಗೂ ಸ್ಥಳೀಯ ಸಂಸ್ಥೆಗಳ ಸಹಕಾರದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ 723 ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲಾಡಳಿತವು 723 ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರ ಹಾಗೂ ವೇತನ ಪಾವತಿ ಆದೇಶ ವಿತರಿಸುತ್ತಿರುವುದು ಇಡೀ ರಾಜ್ಯದ ಇತಿಹಾಸದಲ್ಲಿ ಇದೇ ಪ್ರಪ್ರಥಮವಾಗಿದೆ ಎಂದು ನಟರಾಜ್ ಬಣ್ಣಿಸಿದರು. ಇಂಜಿನಿಯರಿಂಗ್ ಮಾಡಿರುವ ವಿದ್ಯಾವಂತ ಯುವಕರಿಗೆ ಕೆಲಸ ಇಲ್ಲದಂತಾಗಿದೆ. ಹೋಟೆಲ್, ಗ್ಯಾರೇಜ್ ಕೆಲಸ ಮಾಡುತ್ತಿದ್ದಾರೆಂದು ಹೇಳಿ ನೇರ ನೇಮಕಾತಿ ದೊರೆಯುತ್ತಿರುವ ಪೌರ ಕಾರ್ಮಿಕರು ಶಿಸ್ತಿನಿಂದ ಸೇವೆ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು. ಪೌರ ಕಾರ್ಮಿಕರು ವಾಸ ಮಾಡುವ ಕಾಲೋನಿಗಳಿಗೆ ಸಫಾಯಿ ಕರ್ಮಚಾರಿ ಆಯೋಗದಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಜೊತೆಗೆ ಶುದ್ಧ ಕುಡಿಯುವ ನೀರು, ಅಂಗನವಾಡಿ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಹೇಳಿದರು. ನೇರ ನೇಮಕಾತಿ ಹೊಂದಿದ ಪೌರ ಕಾರ್ಮಿಕರ ಮಕ್ಕಳಿಗೆ ಪ್ರತಿಷ್ಠಿತ ಶಾಲೆಗಳಲ್ಲಿ ಉಚಿತವಾಗಿ ವಿದ್ಯಾಭ್ಯಾಸ ಮಾಡಲು ಅನುವು ಮಾಡಿಕೊಡಲಾಗುವುದೆಂದು ತಿಳಿಸಿದರು. ಜಿಲ್ಲಾಧಿಕಾರಿ ಡಾ ವಿಶಾಲ್ ರವರು 723 ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರ ವಿತರಿಸಿ ಪೌರ ಕಾರ್ಮಿಕರು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿ ಪೌರ ಕಾರ್ಮಿಕರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಬೇಕೆಂದು ಸಲಹೆ ನೀಡಿದರು. ಈ ನೇರ ನೇಮಕಾತಿ ಆದೇಶ ಹೊಂದಿದ ಪೌರ ಕಾರ್ಮಿಕರಿಗೆ ಸಿಂಗಾಪುರ್ ಪ್ರವಾಸ ಯೋಗ ಇದೆ ಎಂದು ಹೇಳಿ ಮನೆಗಳ ನಿರ್ಮಾಣಕ್ಕೆ 7.5 ಲಕ್ಷದಿಂದ 9 ಲಕ್ಷದವರೆಗೆ ಸಾಲ ಸೌಲಭ್ಯ ನೀಡಲಾಗುವುದೆಂದು ಹೇಳಿದರು. ನೇರ ನೇಮಕಾತಿ ಹೊಂದಿದ ಪ್ರತಿ ಕಾರ್ಮಿಕರಿಗೆ ತಿಂಗಳಿಗೆ 20,000 ಮಾಸಿಕ ವೇತನ ಜೊತೆಗೆ ಇಎಸ್ಐ ಪಿಎಫ್ ದೊರೆಯಲಿದೆ. 723 ಜನರಿಗೆ ನೇರ ನೇಮಕಾತಿಯಿಂದ ಸರ್ಕಾರಕ್ಕೆ ಪ್ರತಿ ತಿಂಗಳು 16 ಕೋಟಿ ಹೊರೆಯಾಗಲಿದೆ ಎಂದರು. ಟೋಟಲಿ ತಮಗೆ ಜಮೀನು ಇರಬಹುದು, ಇಲ್ಲಾಗಿದ್ರೆ ಜಮೀನು ಕೊಡ್ತಾರೆ. ಎಲ್ಲ ಯಾರು ಪರ್ಮನೆಂಟ್ ಪೌರ ಕಾರ್ಮಿಕ ಕೆಲಸ ಇದ್ದಾರೆ ಅವರಿಗೆ ಸುಮಾರು 7.5 ರಿಂದ 8 ಲಕ್ಷ ರೂಪಾಯಿ ಒಳಗೆ
ನಿಮಗೆ ಒಂದೊಂದು ಮನೆ ಸಿಗ್ತದೆ. ಇದಕ್ಕೆ ತಾವು ಸಕ್ರಿಯವಾಗಿ ತಮ್ಮ ದಾಖಲಾತಿ ತಮ್ಮ ಇವೆಲ್ಲ ನಮಗೆ ಕೊಡಬೇಕಾಗ್ತದೆ. ಇನ್ನೂ ಒಂದು 6 ತಿಂಗಳ 1 ವರ್ಷದಲ್ಲಿ ಇದರ ಅಪ್ರೂವಲ್ ಕೊಡ್ತೇವೆ. 1 ವರ್ಷ 2 ವರ್ಷದಲ್ಲಿ ತಾವು ಮನೆ ಕಟ್ಕೋಬಹುದು. ಸೊ 7.5 ರಿಂದ 9 ಲಕ್ಷದವರೆಗೆ. ಸೊ ನಿಮ್ ಪ್ರಶ್ನೆ ಬಂತು, ಸರ್ ಇವೆಲ್ಲ ಒಳ್ಳೇದಾಯ್ತು, ತಾವೆಲ್ಲರ ಆರ್ಡರ್ ಕೊಡ್ತೀರಿ, ಎಷ್ಟು ಪಗಾರ ಬರ್ತದೆ ನೀವು ಕೇಳೋರು. ಆಕ್ಚುಲಿ ಒಬ್ಲೇಶ್ ಅದೇ ಹೇಳ್ತಾ ಇದ್ರು ನಮಗೆ, ಸರ್ ತಾವೆಲ್ಲ ಆಯ್ತು ಪಗಾರ ಕೊಡ್ಸ ಶುರು ಮಾಡಿ ಅಂತ. ಪರ್ಮನೆಂಟ್ 174 ಜನರು ಯಾರಾಗಿದ್ದಾರೆ, ಸುಮಾರು 20,000 ರೂಪಾಯಿ ಡೈರೆಕ್ಟ್ ಪಗಾರ ಬರ್ತದೆ ಅವರಿಗೆ. 20,000 ರೂಪಾಯಿ ಡೈರೆಕ್ಟ್, ಯಾರು ಡೈರೆಕ್ಟ್ ಪೇಮೆಂಟ್ ಆಗೋದಿದೆ ಅವ್ರಿಗೆ ಒಂದು ಅಡ್ವಾಂಟೇಜ್ ಇದೆ, ESI PF ಸಿಗ್ತದೆ. 15,000 ರೂಪಾಯಿಯಿಂದ 18,000 ರೂಪಾಯಿವರೆಗೆ ಡೈರೆಕ್ಟ್ ಪೇಮೆಂಟ್ ಬರ್ತದೆ. ಆದ್ರೆ ಅವ್ರಿಗೆ ಅಡ್ವಾಂಟೇಜ್ ಏನು, PF ESIನೂ ಸಿಗ್ತದೆ. ಸೊ ಇದರಿಂದ ಸರ್ಕಾರಕ್ಕೆ ಪ್ರತಿ ಒಬ್ಬರು ನೇರ ನೇಮಕಾತಿಯವನಿಗೆ 20,000 ರೂಪಾಯಿ ಆಗ್ತಾ ಇದೆ, ಅಂದ್ರೆ ವರ್ಷಕ್ಕೆ 2.5 ಲಕ್ಷ ಬರ್ತದೆ. ಯಾರು ಬೇರೆಯವರಿದ್ದಾರೆ, ಸುಮಾರು 2 ಲಕ್ಷ ರೂಪಾಯಿಯಿಂದ 2.5 ಲಕ್ಷ ರೂಪಾಯಿ ಆಗೋದಿದೆ. ಸೊ ಈ ರೀತಿಯಿಂದ ಇವತ್ತು ಯಾರು 723 ಮಂದಿ ಇದ್ದೀರಿ, ಸರ್ಕಾರಕ್ಕೆ ವರ್ಷಕ್ಕೆ 16 ಕೋಟಿ ಹಣೆ ಬೀಳೋದಿದೆ. 16 ಕೋಟಿ ಡೈರೆಕ್ಟ್ ರೊಕ್ಕ ನಿಮ್ ಕೈಗೆ ಹೋಗ್ತದೆ, ಮಧ್ಯವರ್ತಿಗಲ್ಲ ಬೇರೆ ಯಾರಿಗೂ ಅಲ್ಲ. ಜಿಲ್ಲಾ ಕೋಶಾಧಿಕಾರಿ ಅನುಪಮ, ಪಾಲಿಕೆ ಆಯುಕ್ತ ಮಂಜುನಾಥ ಸ್ವಾಮಿ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ, ಜಂಟಿ ನಿರ್ದೇಶಕ ದೇವರಾಜು ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳ ಆಯುಕ್ತರು, ಮುಖ್ಯಾಧಿಕಾರಿಗಳು ಪಾಲ್ಗೊಂಡಿದ್ದರು. ನೇರ ನೇಮಕಾತಿ ದೊರೆಯದ ಪೌರ ಕಾರ್ಮಿಕರು ಪ್ರತಿಭಟಿಸುತ್ತಾರೆಂಬ ಹಿನ್ನೆಲೆಯಲ್ಲಿ ಗಾಜಿನ ಮನೆ ಸುತ್ತಲೂ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಪೇಜಾವರ ಶ್ರೀಗಳ ಹೇಳಿಕೆಯನ್ನು ರಾಜಕೀಯಗೊಳಿಸಿ ಅವರ ಬಗ್ಗೆ ಹಗುರವಾಗಿ ಮಾತನಾಡುವುದು ತರವಲ್ಲ ಎಂದು ತುಮಕೂರಿನಲ್ಲಿ ಮಾಜಿ ಸಚಿವ ಸುಗಡು ಶಿವಣ್ಣ ತಿಳಿಸಿದ್ದಾರೆ. ಪೇಜಾವರ ಶ್ರೀಗಳು ನಾಡು ಕಂಡ ಶ್ರೇಷ್ಠ ಗುರುಗಳು, ಧರ್ಮದ ಉಳಿವು ಮತ್ತು ಪ್ರಚಾರಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಇವರ ಬಗ್ಗೆ ನಮ್ಮ ಪಕ್ಷದ ಕೆಎಸ್ ಈಶ್ವರಪ್ಪ ಹಾಗೂ ಶೋಭಾ ಕರಂದ್ಲಾಜೆ ಹೇಳಿಕೆ ನೀಡಿರುವುದು ಸರಿಯಲ್ಲ ಎಂದು ಮಾಜಿ ಸಚಿವ ಸುಗಡು ಶಿವಣ್ಣ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪೇಜಾವರ ಶ್ರೀಗಳು ಗಂಗಾನದಿ ಸ್ವಚ್ಛವಾಗಿಲ್ಲ, ಮೋದಿರವರು ಈ ಬಗ್ಗೆ ಗಮನ ಹರಿಸಬೇಕಿತ್ತು ಎಂದು ಸಲಹೆ ನೀಡಿದ್ದಾರೆ. ಆದರೆ ಇದನ್ನೇ ತಪ್ಪಾಗಿ ಅರ್ಥೈಸಿಕೊಂಡು ಈಶ್ವರಪ್ಪ ಮತ್ತು ಶೋಭಾರವರು ಶ್ರೀಗಳ ಬಗ್ಗೆ ಮಾತನಾಡಿರುವುದು ಸರಿಯಲ್ಲ ಎಂದರು. ಕೇಂದ್ರದಲ್ಲಿ ಪ್ರಧಾನಿ ಮೋದಿ ಉತ್ತಮ ಆಡಳಿತ ನೀಡಿ ಅಭಿವೃದ್ದಿ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರದ ಅಭಿವೃದ್ದಿ ಕಾರ್ಯ ಹಾಗೂ ಗಂಗಾನದಿ ಸ್ವಚ್ಛತೆ ಬಗ್ಗೆ ಶ್ರೀಗಳಿಗೆ ಮನವರಿಕೆ ಮಾಡಿಕೊಡಬೇಕಿತ್ತು, ಅದು ಬಿಟ್ಟು ರಾಜಕೀಯ ಮಾಡಿ ಹೇಳಿಕೆ ನೀಡುವುದು ತರವಲ್ಲ ಎಂದರು. ಮೋದಿಯವರು ಉಡುಪಿ ಮಠಕ್ಕೆ ಹೋಗದ ಕಾರಣ ಶ್ರೀಗಳು ಈ ರೀತಿ ಹೇಳಿಕೆ ನೀಡಿದ್ದಾರೆ ಎಂಬುದು ಸುಳ್ಳು. ಮೋದಿರವರಿಗೆ ಪೇಜಾವರರು ಮತ್ತು ಉಡುಪಿ ಮಠದ ಬಗ್ಗೆ ಅಪಾರ ಗೌರವವಿದೆ ಎಂದು ಹೇಳಿದರು. ಯಾವುದೇ ಗುರುಗಳ ಅಭಿಪ್ರಾಯವನ್ನ ರಾಜಕಾರಣಿಗಳು ಹಾಗೂ ಸರ್ಕಾರ ಸಲಹೆ ರೂಪದಲ್ಲಿಯೇ ಸ್ವೀಕರಿಸಬೇಕು. ಅದರಲ್ಲೂ ಪೇಜಾವರರು ಧರ್ಮದ ವಿಚಾರದಲ್ಲಿ ಹಾಗೂ ರಾಮಮಂದಿರ ನಿರ್ಮಾಣ ವಿಚಾರದಲ್ಲಿ ದಿಟ್ಟ ಹೋರಾಟ ಮಾಡುತ್ತಿದ್ದಾರೆ. ಇಂತಹವರ ಬಗ್ಗೆ ಯಾರು ಹಗುರವಾಗಿ ಮಾತನಾಡಬಾರದೆಂದು ಹೇಳಿದರು. ತಾವು ನಾನು ಏನು ಹೇಳಿದ್ದೀನಿ, ಪೇಜಾವರ ಶ್ರೀಗಳಿಗೆ ಮನಸ್ಸಿಗೆ ಏನಾದರೂ ನೋವಾಗಿದೆ ಅವ್ರು ನೋವು ಮಾಡ್ಕೊಳಕ್ ಹೋಗಲ್ಲ, ಯಾಕೆಂದ್ರೆ ನಾವೆಲ್ಲ ಭಕ್ತರಲ್ಲಿ ಬನ್ರಿ. 100% ಅಲ್ಲ, ಸ್ವಾಮಿಗಳು ಹೇಳೋದು ಸಲಹೆ, ರಾಜಗುರುಗಳು ಹೇಳೋದು ಸಲಹೆ, ಅಕ್ಕ ಬುಕ್ಕರು ಹೇಳಿರೋದು ಸಲಹೆ. ಹೇಳೆ ಏನು ಹುಡುಗಾಟನ, ಸಲಹೆ ಕೊಟ್ಟಿರ್ತಕ್ಕಂಥದ್ದು ಅವ್ರು ಹೇಳ್ತಕ್ಕಂಥ ಅವ್ರಿಗೇನು ಆಸೆ ಇದೆ, ಪೇಜಾವರ ಶ್ರೀಗಳಿಗೆ ಏನು ಆಸೆ ಇದೆ, ಆಸೆ ಇಲ್ವಲ್ಲ. ಮಧ್ಯಪ್ರದೇಶದಿಂದ ಇನ್ನು 20 ವರ್ಷಕ್ಕೆ ಹಿಂದೂಗಳ ಜನಸಂಖ್ಯೆ ಕಮ್ಮಿ ಆಗುತ್ತೆ, ನೀವೇನ್ ಮಾಡ್ತೀರಾ ಅಂತ ಕೇಳಿದ್ರು, ಏನ್ ಹೇಳಿ ಅದು ಪುತ್ರ? ಮಧ್ಯಪ್ರದೇಶ ನಿರ್ವಾಣ ಸ್ವಾಮಿಗಳು ರೀ, ಮುನಿಗಳು ಬಂದಿದ್ರು, ಅವ್ರು ಕೇಳಿರು, ಏನಪ್ಪಾ ಇನ್ನು 20 ವರ್ಷಕ್ಕೆ ಹಿಂದೂ ಕುಲ ಕಮ್ಮಿ ಆಗುತ್ತಲ್ಲ, ಏನ್ ಮಾಡ್ತೀರಿ ನೀವು ಅಂದ್ರು, ಏನ್ ಹೇಳೋಣ ಅದಕ್ಕೆ? ಇಲ್ಲಪ್ಪ ನೀವೆಲ್ಲ ಇದ್ದೀರಾ ಮಹಾನುಭಾವರುಗಳು ಪತ್ರಿಕೆಯವರು ಹಂಗೆ. ಈ ರೀತಿ ಸ್ವಾಮಿಗಳನ್ನ ನಾವು ಮಾತಾಡ್ತಕ್ಕಂಥದ್ದು ನಮ್ಗೆ ಹಕ್ಕೇ ಇಲ್ಲ. ಅವತ್ತು 12 ಗಂಟೆ ರಾತ್ರಿ ಯಾವತ್ತು 92ನೇ ಇಸ್ವಿ 6ನೇ ತಾರೀಕು 12ನೇ ತಿಂಗಳು ಅವತ್ತು ಆ ಮಹಾನುಭಾವರುಗಳ ಭಾಷಣ, ಆ ಮಹಾನುಭಾವರ ಸಂದೇಶ ನಮಗೆ ಲಕ್ಷಗಟ್ಟಲೆ ಇರ್ತಕ್ಕಂಥ ಜನಕ್ಕೆ ಸಂದೇಶ ಏನು ಕೊಟ್ಟರು, ಸಮಾಜ ಉಳಿಬೇಕು, ಧರ್ಮ ಉಳಿಬೇಕು, ನಾವು ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ರಾಮರಾಜ್ಯ ಏನು ನಾವು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಬಯಕೆ ಇದೆ, ಆ ರೀತಿ ಇರಬೇಕು ಅಂತಕ್ಕಂಥದ್ದು ಹೇಳಿರು. ಇವತ್ತು ಅದಿಲ್ಲ, ಅದನ್ನು ರಾಜಕಾರಣನ ಇದಕ್ಕೆ ತರಬಾರ್ದು. ರಾಜಕಾರಣದ ಹಡಿಯೊಳಗೆ ಧರ್ಮ ಇಲ್ಲ, ಧರ್ಮದ ಹಡಿಯೊಳಗೆ ರಾಜಕಾರಣ ಇರೋದು. ದೇವರಾಜು ಧರ್ಮ ಏನು ಹೇಳ್ತದೆ, ಒಳ್ಳೇದು ಮಾತ್ರ ಹೇಳುತ್ತೆ, ಕೆಟ್ಟದ್ದು ಹೇಳಲ್ಲ. ರಾಜಕಾರಣ ಹೇಳುತ್ತೆ, ಕೆಟ್ಟದ್ದೇ ಹೇಳುತ್ತೆ ಬರೀ, ಇದು ಸರಿ ಇಲ್ಲ, ಇದು ಒಳ್ಳೇದಲ್ಲ ಅಂಥೇಳಿ ನಾನು ನಿಮ್ಗಳ ಮುಖಾಂತರ ಪರಮ ಪೂಜ್ಯರಿಗೆ ಹೇಳಿ
ತಾವು ಮನಸ್ಸಿಗೆ ನೋವು ಮಾಡ್ಕೋಬೇಡಿ, ಸಮಾಜ ಉಳಿಯುತ್ತೆ, ಸಮಾಜ ನಿಮ್ಮ ಬಗ್ಗೆ ಗೌರವ ಇದೆ ಹೇಳಿ ಆ ರೀತಿ ಇರ್ತಕ್ಕಂಥದ್ದು ನಾವೆಲ್ಲ ಜೊತೆಗಿದ್ದೀವಿ. ಕೆಲವರು ಪಾಪ ಮುಖಂಡರಾದ ನಂದೀಶ್, ಮಹೇಶ್, ಶಾಂತರಾಜು, ಬನಶಂಕರಿ ಬಾಬು, ನಂಜುಂಡಪ್ಪ ಇತರರು ಇದ್ದರು. ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಿ ಶಿಡ್ಲಘಟ್ಟ ನಗರವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಿ ಎಂದು ನಗರಸಭೆ ಆಯುಕ್ತ ಚಲಪತಿ ಮನವಿ ಮಾಡಿದರು. ಶಿಡ್ಲಘಟ್ಟ ನಗರದ ಸಾರ್ವಜನಿಕರು ಪ್ಲಾಸ್ಟಿಕ್ ಬಳಸುವುದನ್ನು ಸಂಪೂರ್ಣ ನಿಲ್ಲಿಸಿದಾಗ ಮಾತ್ರ ನಗರವನ್ನು ಪ್ಲಾಸ್ಟಿಕ್ ಮುಕ್ತವನ್ನಾಗಿಸಲು ಸಹಕಾರಿಯಾಗುತ್ತದೆ. ಈ ನಿಟ್ಟನಲ್ಲಿ ಈಗಾಗಲೇ ವಾರ್ತಕರು ನಮ್ಮೊಂದಿಗೆ ಕೈಜೋಡಿಸಿದ್ದು ನಾಗರಿಕರು ಸಹ ಪ್ಲಾಸ್ಟಿಕ್ ಬಳಸದೇ ಇರಲು ಸಂಕಲ್ಪ ಮಾಡಬೇಕು ಎಂದು ನಗರಸಭೆ ಆಯುಕ್ತ ಜಿಎನ್ ಜಲಪತಿ ಮನವಿ ಮಾಡಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಗರದ ಮಾಂಸದ ಅಂಗಡಿಗಳು ಸೇರಿದಂತೆ ತರಕಾರಿ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಸುಮಾರು 4 ಟನ್ನಷ್ಟು ಪ್ಲಾಸ್ಟಿಕ್ ವಶಪಡಿಸಿಕೊಂಡರು. ತಾಲೂಕು ಆಡಳಿತ ಹಾಗೂ ನಗರಸಭೆ ವತಿಯಿಂದ ಸುಮಾರು 1,00,000 ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಜೊತೆಗೆ ನಗರವನ್ನು ಪ್ಲಾಸ್ಟಿಕ್ ಮುಕ್ತವನ್ನಾಗಿಸುವ ನಿಟ್ಟನಲ್ಲಿ 3 ತಂಡಗಳನ್ನು ರಚಿಸಿ ನಗರದ ಪ್ರತಿಯೊಂದು ಅಂಗಡಿಗೂ ಭೇಟಿ ನೀಡಿ ಅಲ್ಲಿರುವ ಪ್ಲಾಸ್ಟಿಕ್ ವಶಪಡಿಸಿಕೊಳ್ಳಲಾಗಿದೆ. ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯಲಿದ್ದು ಈಗಾಗಲೇ ಸಾಕಷ್ಟು ಬಾರಿ ಪ್ಲಾಸ್ಟಿಕ್ ಬಳಸದಂತೆ ಸೂಚನೆ ನೀಡಲಾಗಿದ್ದರೂ ಲೆಕ್ಕಿಸದೆ ಬಳಸುತ್ತಿರುವ ಅಂಗಡಿ ಮಾಲೀಕರಿಗೆ ದಂಡ ವಿಧಿಸುವ ಜೊತೆಗೆ ಅಂತಹವರ ಮೇಲೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಹೇಳಿದರು. ಸಾರ್ವಜನಿಕರು ಸಹ ಈ ಕಾರ್ಯಕ್ಕೆ ಕೈಜೋಡಿಸುವ ಮೂಲಕ ಪ್ಲಾಸ್ಟಿಕ್ ಬಳಸುವುದಿಲ್ಲ ಎಂದು ಸಂಕಲ್ಪ ಮಾಡಿದಾಗ ಮಾತ್ರ ನಗರವನ್ನು ಪ್ಲಾಸ್ಟಿಕ್ ಮುಕ್ತ ನಗರ ಎಂದು ಘೋಷಿಸಲು ಸಾಧ್ಯವಾಗುತ್ತದೆ ಎಂದರು. ಗುರುತಿನ ಚೀಟಿ ವಿತರಣಾ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇವತ್ತು. ಅದೇ ರೀತಿಯಾಗಿ ನಗರದಲ್ಲಿರುವಂಥ ಎಲ್ಲ ಮಟನ್ ಸ್ಟಾಲ್ಸು, ಚಿಕನ್ ಸ್ಟಾಲ್ಸು ಮತ್ತು ತರಕಾರಿ ಅಂಗಡಿಗಳು, ದೊಡ್ಡ ದೊಡ್ಡ ಗೋದಾಮುಗಳಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡಿದ ನಾವು ಇಷ್ಟು ವಾರ್ನ ಮಾಡಲು ಸಹ ಮುಂದುವರೆಸಿರೋದ್ರಿಂದ ಈಗಾಗಲೇ ಸುಮಾರು 4 ಟನ್ನಷ್ಟು ಬೆಳಗಿನ ಜಾವದಿಂದ ಈ ತಾಲೂರು ಅಂದರೆ ಒಂದು ಗಂಟೆವರೆಗೂ 4 ಟನ್ನಷ್ಟು ಪ್ಲಾಸ್ಟಿಕ್ಕನ್ನು ಈಗಾಗಲೇ ನಾವು ವಶಪಡಿಸ್ಕೊಂಡಿದ್ದೀವಿ. ಮಧ್ಯಾಹ್ನ ಇದು ಮುಂದುವರಿತದೆ ಮತ್ತು ದಂಡ ವಿಧಿಸೋದ್ರ ಜೊತೆಗೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ನ ಅವ್ರ ಮೇಲೆ ನಾವು ಮಾಡಲಿಕ್ಕೆ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ. ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಿ ನಾವು ಮತ್ತು ಪರಿಸರ ಇಲಾಖೆಯವರು ಕ್ರಿಮಿನಲ್ ಕೇಸ್ಗಳನ್ನು ಹಾಕ್ತೀವಿ. ಈ ಇದರಲ್ಲಿ ಸಂಪೂರ್ಣವಾಗಿ ನನ್ನ ಸಿಬ್ಬಂದಿ ಎನ್ವೈರನ್ಮೆಂಟ್ ಇಂಜಿನಿಯರ್, ಹೆಲ್ತ್ ಇನ್ಸ್ಪೆಕ್ಟರ್ಸು, ಇರ್ರೆಸ್ಪೆಕ್ಟಿವ್ ಆಗಿ ಎಲ್ಲ ಸಿಬ್ಬಂದಿ ಸಹ ಭಾಗವಹಿಸಿರ್ತಾರೆ. ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ, ಈಗಾಗಲೇ ನಮ್ಮ ಜೊತೆ ವರ್ತಕರು ಕೈಜೋಡಿಸಿದ್ದಾರೆ ನಾವು ಪ್ಲಾಸ್ಟಿಕ್ ಮಾರಾಟ ಮಾಡೋದಿಲ್ಲ ಅಂತ. ಹಂಗಾಗಿ ಎಲ್ಲರೂ ಸಹ ನೀವು ಪ್ಲಾಸ್ಟಿಕ್ನ ತಗೋಬೇಡಿ ಮಾರೋದ್ರ ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ನಗರ ಅಂತ ನಮ್ಮ ಶಿಡ್ಲಘಟ್ಟವನ್ನು. ದಾಳಿಯಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಕ ಅಂಜುನಪ್ಪ, ಪರಿಸರ ಅಭಿಯಂತರ ದಿಲೀಪ್ ಮತ್ತಿತರರು ಭಾಗವಹಿಸಿದರು. ಶ್ರೀನಿವಾಸಪುರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ತಡೆಯುವುದಾಗಿ ಸಮಿತಿಯ ಅಧ್ಯಕ್ಷ ಗೋಪಾಲರೆಡ್ಡಿ ಹೇಳಿದ್ದಾರೆ. ಶ್ರೀನಿವಾಸಪುರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನಡೆಯುತ್ತಿರುವ ಕಮಿಷನ್ ಮತ್ತು ಮೂಲಭೂತ ಅಸೌಕರ್ಯಗಳ ಬಗ್ಗೆ ಎಪಿಎಂಸಿ ಅಧ್ಯಕ್ಷರಾದ ಗೋಪಾಲ್ ರೆಡ್ಡಿ ತಿಳಿಸಿದರು. ಈಗಾಗಲೇ ಟೊಮೆಟೋ ದಲ್ಲಾಳಿಗಳ ಜೊತೆ ರೈತ ಸಂಘಟನೆಗಳ ಸಮ್ಮುಖದಲ್ಲಿ ಕಮಿಷನ್ ವಿಚಾರವನ್ನು ಚರ್ಚಿಸಲಾಗಿದ್ದು ಇನ್ನು ಮುಂದೆ ಯಾವುದೇ ರೀತಿಯ ಕಮಿಷನ್ಗಳನ್ನು ತೆಗೆದುಕೊಳ್ಳುವುದಿಲ್ಲವೆಂದು, ಒಂದು ವೇಳೆ ನಾವು ಪಡೆಯುವುದು ಕಚೇರಿ ಗಮನಕ್ಕೆ ಕಂಡುಬಂದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬಹುದೆಂದು ಒಪ್ಪಿಗೆ ನೀಡಿದರೆಂದು ಹೇಳಿದರು. ಆದರೆ ಮಾವು ದಲ್ಲಾಳಿಗಳು ಮಾತ್ರ ಈ ಕಮಿಷನ್ ರಹಿತ ಒಪ್ಪಂದಗಳಿಗೆ ಇದುವರೆಗೂ ಒಪ್ಪಿರುವುದಿಲ್ಲ. ಮಾವು ದಲ್ಲಾಳಿಗಳ ಸದಸ್ಯರೆಲ್ಲ ಚರ್ಚಿಸಿ ತಮ್ಮ ನಿರ್ಧಾರವನ್ನು ತಿಳಿಸಿಕೊಡಲಾಗುವುದೆಂದು, 4 ದಿನಗಳ ಕಾಲಾವಕಾಶವನ್ನು ಪಡೆದಿರುತ್ತಾರೆಂದು ತಿಳಿಸಿಕೊಟ್ಟರು. ಒಂದು ವೇಳೆ ಕಮಿಷನ್ ರಹಿತ ವ್ಯವಹಾರಕ್ಕೆ ಒಪ್ಪಿಗೆ ನೀಡಿದ ಮಾವು ದಲ್ಲಾಳಿಗಳ ಪರವಾನಗಿಯನ್ನು ಕೂಡಲೇ ರದ್ದುಗೊಳಿಸುವುದಾಗಿ ಹಾಗೂ ಈ ಬಗ್ಗೆ ರೈತರು ಅಧಿಕಾರಿಗಳಿಗೆ ಸಹಕರಿಸಿ ಮಾರುಕಟ್ಟೆ ವ್ಯಾಪ್ತಿಯಲ್ಲಿ ಯಾವುದೇ ಅವ್ಯವಹಾರಗಳು ಎದುರಾದರೆ ಕೂಡಲೇ ಕಚೇರಿ ಗಮನಕ್ಕೆ ತರಬೇಕೆಂದು, ಇಲ್ಲದಿದ್ದಲ್ಲಿ ರೈತರ ಸಮಸ್ಯೆಗಳನ್ನು ಪೂರ್ತಿಯಾಗಿ ಬಗೆಹರಿಸಲು ಸಾಧ್ಯವಾಗುವುದಿಲ್ಲವೆಂದು ಹೇಳಿದರು. ಕರೆಕ್ಟ್ ಇದೆ ಮೇಡಮ್. ಅಧ್ಯಕ್ಷರಾಗಿದ್ದಂತ ನೀವು ಮಂಡಿಯಲ್ಲಿ ಏನೇನ್ ನಡೀತಾ ಇದೆ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಮಂಡಿಯಲ್ಲಿ ಅಂದ್ರೆ ಇವಾಗ ರೈತ ಬಂತ ಮಾಂಗ್ ಹೆಂಗು ಹಾಕ್ತಾನೆ, ಬಿಲ್ ಹಾಕೊಂಡು ಹೋಗೋದು ಈಸ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿ. ಇವರು ವರ್ಲ್ಡ್ ಸಿಟಿಯಲ್ಲಿ ಬಿಲ್ ಹಾಕಿದ್ರೆ ಯಾಕೆ ವರ್ಲ್ಡ್ ಸಿಟಿಯಲ್ಲಿ ಹಾಕ್ತೀರಿ, ನಮ್ಗೆ ನಿಮ್ಮ ಮಂಡಿ ಅಡ್ರೆಸ್ ಬಿಲ್ ಅಲ್ಲಿ ಹಾಕೊಡಿ ಅಂತ ಕೇಳ್ಬೋದಲ್ಲ. ಕಮಿಷನ್ ಅವ್ರ ಕಮಿಷನ್ ಅಂತ ಹಾಕೋದಿಲ್ಲ ಇವಾಗ, ಯಾವ್ದು ಖರ್ಚು ಅಂತ ಹಾಕ್ತಾರೆ, ಯಾವ್ದು ರೀತಿ ಖರ್ಚು ಅಂತ ಕೇಳ್ಬೋದಲ್ಲ ರೈತರು. ಅವ್ರು ಕೇಳಲಿಲ್ಲ, ಬಂದು ನಮ್ಗಾದ್ರೆ ತಿಳಿಸಬಹುದಲ್ಲ, ನಾವೇನ್ ದುಡ್ಡು ಖರ್ಚು ತಿಳಿಸ್ಕೊಂಡೇ ಇಲ್ಲ. ರೈತರು ಬಂದು ನಿಮ್ಗೆ ಅರ್ಜಿ ಕೊಟ್ಟಾಗ ನೀವು ಖಚಿತವಾಗಿ ಪರಿಹಾರ ಖಚಿತವಾಗಿ ಆಮೇಲೆ ಆಕ್ಷನ್ ತಗೊಂಡು ಅವ್ರ ಲೈಸೆನ್ಸ್ ರದ್ದು ಮಾಡಿ ಅದನ್ನ ಮಾಡೋದು ನಾವು ಸಿದ್ಧವಾಗಿದ್ದೀವಿ. ಆಲ್ರೆಡಿ ಒಂದು 13 ಸಲ ರೈತರು ಕಂಪ್ಲೇಂಟ್ ಕೊಟ್ಟಿರೋದು ದಾಖಲೆ ಇಟ್ಕೊಂಡು ಅದ್ರ ಬಗ್ಗೆ ನಾವು ಅಧ್ಯಕ್ಷ ಇದೇ ಫಸ್ಟ್ ಟೈಮ್ ರೈತರು ಬಂದು ಅರ್ಜಿ ಕೊಟ್ಟರು ಸರ್, ಸರ್ಕಲ್ ಆಫೀಸಲ್ಲಿ ಮೀಟಿಂಗ್ ಸೇರಿಬಿಟ್ಟು ಸರ್ಕಲ್ ಆಫೀಸರು ಒಪ್ಕೊಂಡಿದ್ವಿ ಸರ್ ನಾವು ಮೀಟಿಂಗ್ ಕಾಲ್ ಮಾಡ್ತೀವಿ, ಮರ್ಚೆಂಟ್ಸ್ ರೈಸ್ ಮುಖಂಡರು ಮಾತಾಡೋಣ, ಎಲ್ಲರೂ ಸರ್ ನಮ್ದು ಒಪಿನಿಯನ್ ಬರೋಣ ಅಂತ ಮಾತಾಡಿ ನಿನ್ನೆ ಮೀಟಿಂಗ್ ಕರೆದಿದ್ರು.
ಮೀಟಿಂಗ್ ಎಲ್ಲರೂ ಬಂದಿದ್ರು. ಈ ಟೊಮ್ಯಾಟೊ ಮರ್ಚೆಂಟ್ಸ್ ಎಲ್ಲ ಬಂದು ಒಪ್ಕೊಂಡಿದ್ದಾರೆ ಅವರು, ನಾವು ಕಮಿಷನ್ ತಗೊಳ್ಳೋದಿಲ್ಲ, ಬಿಲ್ ಹಾಕ್ಕೊಡ್ತೀವಿ, ಒರಿಜಿನಲ್ ಬಿಲ್ ಹಾಕ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮ್ಯಾಂಗ್ ಅವ್ರು, ನಾವು ನಮ್ಮಿಂದ ಹೆಲ್ಪ್ ಆಗಿರೋ ಮೆಂಬರ್ ಇದ್ದಾರೆ ಅವ್ರನ್ನು ಕರೆಸಿ ಮಾತಾಡಿಕೊಂಡು ನಾವೊಂದು ಭಾನುವಾರ ಮಾತಾಡಿ ನಿಮಗೆ ಡಿಸೈಡ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸೋಮವಾರದಂಗೆ ಟೈಮ್ ಬೇಕು ಕೇಳಿಕೊಂಡಿದ್ದಾರೆ, ಸೋಮವಾರ ಅವರೇನಾದರೂ ಒಪ್ಕೊಳ್ತೀರಾ. ಕುಣಿಗಲ್ನಲ್ಲಿ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಪರಿಸರ ದಿನವನ್ನು ಆಚರಿಸಲಾಯಿತು. ಕುಣಿಗಲ್ನಲ್ಲಿ ತಾಲೂಕು ಆಡಳಿತ ಹಾಗೂ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನ ಆಚರಿಸಲಾಯಿತು. ಈ ವೇಳೆ ಅಪಾರ ಸಿವಿಲ್ ನ್ಯಾಯಾಧೀಶರಾದ ಕೃಷ್ಣ ಹಾಗೂ ಮತ್ತಿತರೆ ಅಧಿಕಾರಿಗಳು ಗಿಡ ನೆಟ್ಟರು. ಇದರ ಅಂಗವಾಗಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ನ್ಯಾಯಾಧೀಶ ಕೃಷಿರವರು, ಪರಿಸರ ದಿನಾಚರಣೆ ನಿತ್ಯದ ಸಂಕಲ್ಪವಾಗಬೇಕು, ಗಿಡ ನೆಡುವ ಜೊತೆಗೆ ಅದನ್ನ ಮರವಾಗಿ ಬೆಳೆಸಲು ಕಾಳಜಿ ವಹಿಸಬೇಕು ಎಂದರು. ಪರಿಸರ ಸಂರಕ್ಷಣೆ ಎಂದರೆ ಕೇವಲ ಗಿಡ ಮರ ಬೆಳೆಸುವ ಹಸಿರು ರಕ್ಷಣೆ ಮಾತ್ರವಲ್ಲ, ಗಾಳಿ ನೀರು ಪರಿಸರ ಮಾಲಿನ್ಯವಾಗದಂತೆ ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡಲು ಎಲ್ಲರೂ ಸಹಕರಿಸಬೇಕು ಎಂದು ನ್ಯಾಯಾಧೀಶರು ಹೇಳಿದರು. ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಬೇಕು, ವ್ಯವಸ್ಥಿತ ತ್ಯಾಜ್ಯ ಸಂಸ್ಕರಣೆ, ಬಯಲು ಶೌಚಾಲಯ ನಿರ್ಬಂಧ ಮುಂತಾದ ಕಾರ್ಯಗಳು ಕಟ್ಟುನಿಟ್ಟಾಗಿ ಆಗಬೇಕು ಎಂದರು. ಸುತ್ತಮುತ್ತಲಿರುವಂತಹ ಒಂದು ಸೂಕ್ಷ್ಮ ಜೀವಿ ಸಹ ಪರಿಸರದೊಳಗೆ ಒಳಗೊಂಡಿರುತ್ತದೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಆ ಎಲ್ಲಾ ಸೂಕ್ಷ್ಮ ಜೀವಿಗಳು ಇರೋದ್ರಿಂದಲೇ ಈ ಪರಿಸರ ಇದೆ, ಅದಕ್ಕೆ ಹೊಂದಿಕೊಂಡು ನಾವಿದ್ದೀವಿ. ಈ ಪರಿಸರದಲ್ಲಿ ಒಂದು ವ್ಯತ್ಯಾಸ ಆದರೂ ನಾವು ಬದುಕಲಿಕ್ಕಿಲ್ಲ. ಯಾಕಂದ್ರೆ ನೀವು ಈಗಾಗಲೇ ನೋಡಿದರೆ ಸುನಾಮಿ, ಚಂಡಮಾರುತ, ಮಳೆ, ಗಾಳಿ ಇವೆಲ್ಲ ಒಂದು ವ್ಯತ್ಯಾಸ ಆದರೂ ಅದು ಬರೋದ್ರಲ್ಲಿ ಒಂಚೂರು ಕಡಿಮೆ ಆಯಿತು ಅಥವಾ ಒಂದು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಮನುಷ್ಯನ ಜೀವನನೇ ಅಸ್ತವ್ಯಸ್ತ ಆಗ್ತದೆ. ಅಂದರೆ ನಮ್ಮ ಮೇಲೆ ಅದು ಡಿಪೆಂಡ್ ಆಗಿಲ್ಲ, ನಾವು ಪರಿಸರದ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದಕ್ಕೆ ನಾವು ಪರಿಸರವನ್ನ ಕಾಪಾಡಿಕೊಳ್ಳೋ ಜವಾಬ್ದಾರಿ ನಮ್ಮಲ್ಲಿ ಬಹಳ ಸಾಕಷ್ಟಿದೆ. ಆ ಜವಾಬ್ದಾರಿಯನ್ನ ನಮ್ಮೇಲೆ ಸಾಕಷ್ಟಿದೆ ಅಂತ ಅರ್ಥಕೊಂಡು ನಾನು ಕೂಡ ನಿಮ್ಮಲ್ಲಿ ಒಂದೇ ಒಂದು ಮನವಿ ಮಾಡ್ತೀನಿ ಅಂತ ಹೇಳಿದ್ರೆ, ಪರಿಸರ ಅಂದ್ರೆ ಮರ ನೆಡೋದು, ಮರ ಬೆಳೆಸಿ ನಾವು ಒಂದು ಒಳ್ಳೆ ಗಾಳಿ ಕುಡಿಬೋದಷ್ಟೇ, ಇನ್ನೂ ಹೆಚ್ಚಿನ ಜವಾಬ್ದಾರಿ ನಮ್ಮೇಲಿದೆ. ನೀವೆಲ್ಲ ಇಲ್ಲೇ ಓಡಾಡ್ತಾ ಇರ್ತಾರೆ, ಎಲ್ಲಿ ಬೇಕಂದ್ರೆ ಮೂತ್ರ ವಿಸರ್ಜನೆ ಮಾಡೋದು, ಮತ್ತೆ ಎಲ್ಲೇ ಅಂದ್ರೆ ಅಲ್ಲಿ ಉಗಿಯೋದು, ಏನೋ ಪಾನ್ ಬಿಡತ್ತಲ್ಲಿ ಉಗಿಯೋದು, ಇವೆಲ್ಲ ನಮ್ಮ ಪರಿಸರವನ್ನ ಹಾಳು ಮಾಡುವಂತಹ ಕಾರ್ಯಕ್ರಮಗಳು. ಅದಕ್ಕೆ ಅಂತೇಳಿ ಒಂದೊಂದು ಸ್ಥಳಗಳಿರ್ತವೆ, ಅದನ್ನು ಮಾಡಬೇಕು. ಮತ್ತೆ ನಾವು ಉಪಯೋಗಿಸೋ ವಸ್ತುಗಳು ಪರಿಸರಕ್ಕೆ ಹಾನಿಕರ ಆಗಿದಾವ ಇಲ್ವಾ ಅಂತೇಳಿ ನೋಡಿ ಅವುಗಳನ್ನೆಲ್ಲ ಪ್ಲಾಸ್ಟಿಕ್ ಇಂಥವನ್ನೆಲ್ಲ ಕಡಿಮೆ ಮಾಡಿ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಈ ಕಸವನ್ನೆಲ್ಲ ಹಾಕಬೇಕು, ಅಲ್ಲೇ ಹಾಕಬೇಕು, ಸುಮ್ಮನೆ ಎಲ್ಲೋ ತಿನ್ನಿ. ನ್ಯಾಯಾಧೀಶ ಕಿಶೋರ್ ಕುಮಾರ್, ವಲಯ ಅರಣ್ಯಾಧಿಕಾರಿ ಸಿ ರವಿ, ವಕೀಲರ ಸಂಘದ ಅಧ್ಯಕ್ಷ ದಯಾನಂದ್, ಎಪಿಪಿ ಪ್ರಭು, ಹಿರಿಯ ವಕೀಲರಾದ ರಂಗಸ್ವಾಮಿ, ಕೆಎಂ ತಿಪ್ಪಯ್ಯ, ರಾಮಚಂದ್ರ ರಾವ್, ಮುಮ್ತಾಜ್ ಅಹಮದ್, ರಾಜೇಶ್ ಪ್ರಸಾದ್ ಮೊದಲಾದವರು ಭಾಗವಹಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕು ತಮ್ಮಡಿಹಳ್ಳಿಯಲ್ಲಿ ಜಲದಾಸೋಹ ಆಂದೋಲನಕ್ಕೆ ರಂಗಕರ್ಮಿ ಪ್ರಸನ್ನ ಚಾಲನೆ ನೀಡಿದರು. ಪರಿಸರ ರಕ್ಷಣೆ ಜೀವ ಪ್ರಭೇದಗಳ ವೃತ್ತಿ, ಮಣ್ಣಿನ ಫಲವತ್ತತೆ ಅಂತರ್ಜಲ ಮಟ್ಟ ಹೆಚ್ಚಿಸುವ ಕಾರ್ಯಕ್ಕೆ ಜಲದಾಸೋಹ ಎಂಬ ಅಭಿನಾಮದೊಂದಿಗೆ ಆಂದೋಲನಕ್ಕೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಮ್ಮಡಹಳ್ಳಿ ಬೆಟ್ಟ ಸಾಕ್ಷಿಯಾಗಿದ್ದು ರಂಗಕರ್ಮಿ ಪ್ರಸನ್ನ ಇದಕ್ಕೆ ಚಾಲನೆ ನೀಡಿದರು. ಅನ್ನದಾಸೋಹ, ಜ್ಞಾನದಾಸೋಹ ಮಾಡುವುದನ್ನ ಕೇಳಿದ್ದೀರಿ, ನೋಡಿದ್ದೀರಿ, ಅನುಭವಿಸಿದ್ದೀರಿ. ಆದರೆ ಜಲದಾಸೋಹ ಎಂಬ ಹೊಸ ಆಲೋಚನೆಗೆ ಚಾಲನೆ ಸಿಕ್ಕಿದೆ. ಈ ಆಲೋಚನೆ ಮೂಲಕ ಜಲ ಜೀವದ ಸೆಲೆ ಹುಡುಕುವ ಸೃಷ್ಟಿಸುವ ಕೆಲಸ ಆರಂಭಗೊಂಡಿದೆ. ತಾಲೂಕಿನ ಪರಿಸರ ಆಸಕ್ತರು ತಾಲೂಕಿನ ತಮ್ಮಡಹಳ್ಳಿ ಮಠದ ಬೆಟ್ಟದಲ್ಲಿಯೇ ಜಲದಾಸೋಹ ಕೆಲಸ ಆರಂಭಗೊಂಡಿದೆ. ಮಳೆ ನೀರು ಎಂಗಿಸಿ ಅಂತರ್ಜಲ ವೃದ್ಧಿಸಿ ಬರ ತಡೆಯುವ ಜನಾಂದೋಲನ ಎಂಬ ಟ್ಯಾಗ್ಲೈನ್ ಮೂಲಕ ಕಾರ್ಯಕ್ರಮ ಶುರು ಮಾಡಿದ್ದಾರೆ. ಬೆಟ್ಟದಲ್ಲಿ ಜೋಹಾಡ್ ನಿರ್ಮಾಣ ಮಾಡಿ ನೀರಿನ ಹಾಗೂ ಪರಿಸರ ರಕ್ಷಣೆಗೆ ಮುಂದಾಗಿದ್ದಾರೆ. ಪರಿಸರ ಹಿತಾಸಕ್ತರು ರೈತರು ಕಳೆದ ಒಂದು ತಿಂಗಳ ಹಿಂದೆಯೇ ಪ್ರಾಯೋಗಿಕವಾಗಿ ಆರಂಭಿಸಿದ್ದಾರೆ. ಹೀಗಾಗಿ ಜಲದಾಸೋಹ ಕಾರ್ಯ ನಡೆಸಲು ಈ ಭಾಗದ ಜನತೆ ಒಟ್ಟಾಗಿ ಹಲವು ಸಭೆ ನಡೆಸಿದ್ದಾರೆ. ಮಳೆಯ ನೀರು ವ್ಯರ್ಥ ಮಾಡಬಾರದೆಂಬ ಉದ್ದೇಶ ಹಾಗೂ ಜಹೋಡ್ ನಿರ್ಮಾಣ ಮಾಡಿದ್ದಾರೆ. ಬೆಟ್ಟದಲ್ಲಿ ಇಂಗುವ ನೀರು ಭೂಮಿಯ ಒಳಭಾಗಕ್ಕೆ ಸೇರಿ ಆ ಭಾಗದ ಸುತ್ತಮುತ್ತ ಪ್ರದೇಶಗಳ ಭೂಮಿಗೆ ಹಾಗೂ ತೋಟಗಳಿಗೆ ನೀರಿನ ಶೇಖರಣೆ ದೊರೆಯುತ್ತದೆ ಎಂಬ ಉದ್ದೇಶದಿಂದ ಜೋಹಾಡ್ ನಿರ್ಮಾಣಕ್ಕೆ ಒಂದೆಡೆ ಸೇರಿದ್ದಾರೆ. ಜೋಹಾಡ್ ನಿರ್ಮಾಣ ಕಾರ್ಯಕ್ಕಾಗಿ ಪರಿಸರಾಸಕ್ತರು ಪರಿಸರ ದಿನಾಚರಣೆಯಂದು ಹಿರಿಯ ರಂಗಕರ್ಮಿ ಪ್ರಸನ್ನ ಹಾಗೂ ತಮ್ಮಡಹಳ್ಳಿ ಮಠದ ಡಾ ಅಭಿನವ ಮಲ್ಲಿಕಾರ್ಜುನ, ದೇಶಿಕೇಂದ್ರ ಸ್ವಾಮೀಜಿ, ಪರಿಸರವಾದಿ ಯತಿರಾಜು, ಡಾ ಮಂಜುನಾಥ್ ಅವರನ್ನ ಕರೆಸಿ ಜಲದಾಸೋಹಕ್ಕೆ ಚಾಲನೆ ನೀಡಿದ್ದಾರೆ. ಜೋಹಾಡ್ ಕಾರ್ಯಕ್ಕೆ ಬೆಂಬಲಿಸಿ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು, ಈ ಭಾಗದ ರೈತರು ಕೈಜೋಡಿಸಿದ್ದು ವಿಶೇಷವಾಗಿತ್ತು. ಶಿಡ್ಲಘಟ್ಟ ತಾಲೂಕು ಅಪ್ಪೇಗೌಡನಹಳ್ಳಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವರ ಜನ್ಮದಿನವನ್ನು ಆಚರಿಸಲಾಯಿತು.
ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜನ್ಮದಿನ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಡಳಿತದಲ್ಲಿ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಬೀದಿ ದೀಪಗಳ ಅಳವಡಿಕೆ, ಶಿವನ ಸಮುದ್ರ ಜಲ ವಿದ್ಯುತ್ ಕೇಂದ್ರ, ಭಾರತೀಯ ವಿಜ್ಞಾನ ಸಂಸ್ಥೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಕರ್ನಾಟಕ ಸಾಹಿತ್ಯ ಪರಿಷತ್ತು, ಮೈಸೂರು ವಿಶ್ವವಿದ್ಯಾಲಯ, ಕೃಷ್ಣರಾಜೇಂದ್ರ ಮಾರುಕಟ್ಟೆ, ಕೃಷ್ಣರಾಜ ಸಾಗರ ಅಣೆಕಟ್ಟು ಮುಂತಾದವುಗಳು ರೂಪುಗೊಂಡವು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಎಎಂ ತ್ಯಾಗರಾಜು ಹೇಳಿದರು. ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದರಲ್ಲದೆ ಕನ್ನಡದ ಬೆಳವಣಿಗೆಯಲ್ಲಿ ಇವರ ಕೊಡುಗೆ ಅಪಾರ. ಹಿಂದೂ ಸಮಾಜದಲ್ಲಿನ ಅಸಮಾನತೆಯನ್ನ ಮನಗಂಡು ಮಾನವೀಯ ಮೌಲ್ಯಗಳಿಗೆ ಪ್ರಾಮುಖ್ಯತೆ ನೀಡಿ ದಲಿತರಿಗೆ ಶಿಕ್ಷಣ ಕಲ್ಪಿಸಿ ಕ್ರಾಂತಿ ಮೂಡಿಸಿದರು. ಇವರ ಕಾಲದಲ್ಲಿ ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಜಾರಿ, ಉಚಿತ ಶಿಕ್ಷಣ, ವಿದ್ಯಾರ್ಥಿ ವೇತನ ಮುಂತಾದ ಕೊಡುಗೆಗಳನ್ನು ನೀಡಿದರು. ಭಾರತದಲ್ಲಿಯೇ ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಮೂಲಕ ಬೃಹತ್ ಜಲಾಶಯ ನಿರ್ಮಾಣಕ್ಕೆ ಕಾರಣೀಭೂತರಾದವರು ಎಂದರು. ಎಕರೆ ಹೆಕ್ಟೇರ್ಗಳಿಗೆ, ಸಾವಿರಾರು ಹೆಕ್ಟೇರ್ಗಳಿಗೆ ಭೂಮಿಯನ್ನ ಹೊಲಸೋಗಿದ್ದಂತಹ ಭೂಮಿಯನ್ನ ತಂಪನ್ನು ಮಾಡಿ ಅಲ್ಲಿ ಬೆಳೆ ತೆಗೆಯೋದಕ್ಕೆ ಕಾರಣಕರ್ತರಾಗಿದ್ದಂತ ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ಲಾನ್ ಕೊಡ್ತಾರೆ. ಅಂದ್ರೆ ಈ ರೀತಿಯಲ್ಲಿ ಅಣೆಕಟ್ಟನ್ನು ಕಟ್ಟಬಹುದು ಅಂತ, ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ದುಡ್ಡು ಬೇಕಾಗಿತ್ತಲ್ಲ. ತಮ್ಮ ಮನೆಯಲ್ಲಿದ್ದಂತಹ ಒಡವೆಯನ್ನು ತೆಗೆದುಕೊಂಡೋಗಿ ಮುಂಬೈಯಲ್ಲಿ ಅಡ ಇಟ್ಟು ಅಣೆಕಟ್ಟನ್ನು ಕಟ್ಟಿ ಜನಗಳಿಗೆ ನೀರನ್ನು ತೋರಿಸಿದಂತಹ ಅನ್ನದಾತ್ರಿಯವರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಎಂ ವಿ ವೆಂಕಟರತ್ನಮ್ಮ, ಶಿಕ್ಷಕ ಅಶೋಕ್ ಚಾಂದಪಾಷ ಮತ್ತಿತರರು ಹಾಜರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದ ದಂಡುಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಪಟ್ಟಣದ ಚಿಕ್ಕಬಳ್ಳಾಪುರ ರಸ್ತೆಯ ಕೆರೆಕೋಡಿ ರಸ್ತೆ ಮಾರುತಿ ನಗರದಲ್ಲಿ ನೆಲೆಸಿರುವ ದಂಡುಮಾರಮ್ಮ ತಾಯಿಯವರ ಎರಡನೇ ವರ್ಷದ ದೀಪಾರತಿಗಳು ಹಾಗೂ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣಕ್ಕೆ ದಕ್ಷಿಣ ಕಾಶಿ ಎಂದೇ ಹೆಸರು ಪಡೆದುಕೊಂಡಿದೆ. ಸುಮಾರು 100ಕ್ಕೂ ಹೆಚ್ಚು ದೇವಾಲಯಗಳನ್ನು ತನ್ನ ಮಡಿಲಲ್ಲಿ ಸೇರಿಸಿಕೊಂಡಿದೆ. ಪಟ್ಟಣದಲ್ಲಿ ಒಂದಲ್ಲ ಒಂದು ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ದೇವರ ಸ್ಮರಣೆ ನಡೆಯುವುದು ಇಲ್ಲಿ ಕಾಣಬಹುದು ಮತ್ತು ಈ ನಗರವನ್ನ ದೇವನಗರಿ ಎಂದು ಕರೆಯುತ್ತಾರೆ. ಚಿಕ್ಕಬಳ್ಳಾಪುರ ರಸ್ತೆಯ ಕೆರೆಕೋಡಿ ರಸ್ತೆ ಮಾರುತಿ ನಗರದಲ್ಲಿ ಅಮ್ಮನವರು ಸುಮಾರು 400 ವರ್ಷಗಳಿಂದ ಅನಾದಿ ಕಾಲದಿಂದಲೂ ನೆಲೆಸಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬಂದಿರುವ ಈ ದೇವಾಲಯವು ಸಣ್ಣ ಗುಡಿಯಲ್ಲಿ ನೆಲೆಸಿದ್ದು ಕಾಲಕ್ರಮೇಣ ಭಕ್ತಾದಿಗಳು ಸಹಾಯದಿಂದ ದೇವಾಲಯವನ್ನು ಅಭಿವೃದ್ಧಿಪಡಿಸಿ 2 ವರ್ಷಗಳಿಂದ ದೇವಿಯವರಿಗೆ ಜಾತ್ರಾ ಮಹೋತ್ಸವವನ್ನು ನಡೆಸುತ್ತಿದೆ ಎಂದರು. ಜಿಲ್ಲೆ ವಿಜಯಪುರದಲ್ಲಿ ನೆಲೆಸಿರುವ ಕೆರೆಕೋಡಿ ರಸ್ತೆ ಮಾರುತಿ ನಗರದಲ್ಲಿ ಶ್ರೀ ದಂಡುಮಾರಮ್ಮ ತಾಯಿಯ ಜಾತ್ರಾ ಮಹೋತ್ಸವ ಸುಮಾರು 400 ವರ್ಷಗಳಿಂದ ಈ ತಾಯಿ ಇಲ್ಲಿದ್ದಾಳೆ, ನೆಲೆಸಿದ್ದಾಳೆ. ಸುಮಾರು 1-2 ವರ್ಷದಿಂದ ನಾವು ಜಾತ್ರೆ ಮಹೋತ್ಸವ ಮಾಡ್ತಾ ಇದ್ದೀವಿ ತಾಯಿಗೆ. ಇಲ್ಲಿ ಸುಮಾರು ಜನ ಭಕ್ತರಿಗೆ ಒಳಿತನ್ನು ಕಂಡಿದ್ದಾರೆ. ಮಕ್ಕಳಿದ್ದವ್ರಿಗೆ ಮಕ್ಕಳಾಗಿದೆ, ಮತ್ತೆ ಕಷ್ಟದಲ್ಲಿದ್ದವರಿಗೆಲ್ಲ ಸಹಾಯ ಮಾಡಿದ್ದಾಳೆ ದೇವಿ. 2 ವರ್ಷದಿಂದ ನಾವು ಜಾತ್ರೆ ಮಾಡ್ಕೊಂಡು ಬಂದ್ವಿ. ಭಾಗ್ಯವನ್ನು ಕೊಡ್ತಾಳೆ ತಾಯಿ. ಆಮೇಲೆ ಏನೇ ಕಷ್ಟ ದಂಡನಹಳ್ಳಿಯಿಂದ ಬಂದು ಇಲ್ಲಿ ದಂಡನಹಳ್ಳಿಯಿಂದ ದಂಡಯಾತ್ರೆ ಎತ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ. ಸುಮಾರು 400 ವರ್ಷಗಳಿಂದ ತಾಯಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಇದು ಗುಡಿ ಕಟ್ಟಿಸಿ 2 ವರ್ಷ ಆಯ್ತು. ಅದ್ರ ಹಿಂದೆಗಡೆ ತುಂಬಾ ಚಿಕ್ಕದಾಗಿತ್ತು ದೇವಿ ದೇವಸ್ಥಾನ. ಆದ್ರಿಂದ ಅವಾಗಿನ ಇಷ್ಟು ಚೆನ್ನಾಗಿ ಇದು ಜಾತ್ರೆ ಮಾಡಕ್ಕಿದ್ದು 2 ವರ್ಷ ಆಯ್ತು. ಮತ್ತೆ ಇದು ನಾವು ಪೂಜೆ ಎಲ್ಲ ಮಂಗಳವಾರ ಶುಕ್ರವಾರ ಯಾವಾರ ಅದೇ ದೇವಿಗೆ ಇದು ಮಾಡಿದ್ರಲ್ಲ ಆತರ ಶುಕ್ರವಾರ ಮಂಗಳವಾರ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಅಮಾಸೆ ದಿವಸ ವಿಶೇಷ ಪೂಜೆ ಇರುತ್ತೆ. ವರ್ಷಕ್ಕೊಂದ್ಸಲ ದೀಪಾರಾಧನೆ ಮಾಡ್ತಾರೆ ಜಾತ್ರೆ ತರ. ಇವಾಗ ಗಂಗಮ್ಮ ತಾಯಿ ಜಾತ್ರೆ ಆತರ ಮಾಡ್ತೀವಿ ಹಬ್ಬ ಅಂತ ಹೇಳ್ಬಿಟ್ಟು ಆತರ ಇಲ್ಲಿ ಮಾಡ್ತೀವಿ. ಮತ್ತೆ ಮಕ್ಕಳಿಲ್ದಿರೋರಿಗೆ ಸಂತಾನ ಬಗ್ಗೆ ಕೊಡ್ತಾಳೆ ತಾಯಿ. ಭಕ್ತಾದಿಗಳು ಇಷ್ಟಾರ್ಥವನ್ನೆಲ್ಲ ತಾಯಿ ಈರೇಸ್ಕೊಡ್ತಾಳೆ. ಮತ್ತೆ ತಾಯಿ ಎಲ್ಲಾರ್ಗುನು ನಾವೇನ್ ಕೇಳಿದ್ರು ತಾಯಿ ಇಲ್ಲ ಅಂದ್ರೆ ಎಲ್ಲಾರ್ಗು ಕೊಡ್ತಾರೆ, ಎಲ್ಲಾರ್ಗೂ ಕೊಡ್ತಾಳೆ ತಾಯಿ. ಬೆಳಿಗ್ಗೆ ಶ್ರೀದೇವಿಯವರಿಗೆ ಗಣಪತಿ ಪೂಜೆ, ಪುಣ್ಯ ಹವಚನ, ಕಳಸ ಸ್ಥಾಪನೆ, ಅಭಿಷೇಕ, ಆಭರಣ ಮತ್ತು ವಸ್ತ್ರಾಲಂಕಾರ, ಮಾಂಗಲ್ಯ ಧಾರಣೆ, ಅಮ್ಮನವರಿಗೆ ಬಳೆ ತೊಡಿಸುವ ಕಾರ್ಯಕ್ರಮ, ಕಳಸ ಸ್ಥಾಪನೆ, ಆಭರಣಗಳಿಂದ ಸಿಂಗರಿಸಿದ ಹೂವಿನ ಅಲಂಕಾರ, ಹೋಮ ಹವನಗಳು, ತೀರ್ಥ ಪ್ರಸಾದ ವಿನಿಯೋಗ, ಶ್ರೀದೇವಿಯವರಿಗೆ ದೀಪಾರತಿಗಳನ್ನು ಬೆಳಗಿಸುವುದು, ನಂತರ ಮಧ್ಯಾಹ್ನ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ನಡೆಸಲಾಯಿತು. ದೇವಾಲಯದ ಗೋವಿಂದರಾಜು, ಮುನಿರಾಜು, ಮೂರ್ತಿ, ವೆಂಕಟೇಶ್, ಗಿರೀಶ್, ಕೇಶವಪ್ಪ, ಮಂಜುನಾಥ್, ಭಜನೆ ಗೋವಿಂದರಾಜು ಇನ್ನಿತರರು ಭಾಗವಹಿಸಿದ್ರು.
ಗೌರಿ ಕಲ್ಯಾಣ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.